रेडम टाउन के इलाके के ईबी कॉलोनी में मौजूद इंडोर स्टेडियम की रोड पिछले 2 महीने कबल बनाई गई थी, मगर वो आज पूरी तरह खराब व खस्ता हालत में है। इस पर दिन भर हजारों लोग, स्कूल्स व कॉलेजेस के तलबा व तालिबात गुजरते हैं। उन्हें गुजरने में परेशानियों व दिक्कतों का सामना है। इस महले के 2 काउंसलर्स यूनुस और नागराज ने इस रोड का मुआयना करते हुए सहाफियों से बात की और कहा कि इस रोड को बनाने में उसूलों व जाब्ते को कुछ भी ख्याल नहीं किया गया, इसकी सही तरह से जांच भी नहीं की गई, जिसकी सबब ये सड़क खस्ता हालत में है। और PWD और बल्दिया के अफसरान को बताने के बाद इसकी मरम्मत भी ठीक तरह से नहीं हो पाई है। ಕೆಲಸ ಸರಿಯಾಗ್ತಲ್ಲ, ಇದು ಬಿಲ್ಲು ಕ್ಲಿಯರ್ ಮಾಡಬಾರ್ದು, ಇದೇನದ ಕಳಪೆ ಕಾಮಗಾರಿ ನಡೆದ ಅಂತ ಹೇಳಿದ್ರು। ಮತ್ತೆ ಇದು ಬಿಲ್ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ನಮಗೆ ಅಂತ ಅದು ಥರ್ಡ್ ಪಾರ್ಟಿ ಕರೆಸಿ ನಮಗೆ ಚೆಕ್ ಮಾಡಿಸಿ ಅದಾದ್ಮೇಲೆ ಅವರಿಗೆ ಬಿಲ್ ಕ್ಲಿಯರ್ ಮಾಡೋ ಅಂತ ಹೇಳಿದ್ರು। ಈಗ ಅದು ಮತ್ತೆ 5 ತಿಂಗಳು ಆಗಿಲ್ಲ, ರೋಡಿನ ಮಧ್ಯದಿಂದ ಪೂರ ಕ್ರ್ಯಾಕ್ ಬಂದಿತ್ತು। ಮೊನ್ನೆ ಮಲ್ಲಿಕಾರ್ಜುನ ಸೇವ್ ಬೈಕ್ ತೋರಿಸಿದ್ರೆ ಇದೇನದ ನಡಕ್ಕೆ ಕಟ್ ಮಾಡಿಸಿ ಇದಕ್ಕೆ ನಡಕ್ಕೆ ಬೆಟ್ ಹಾಕ್ಸಿ ಅಂತ ಟೆಂಪ್ರರಿ ಇದು ಮಾಡಿಬಿಟ್ರೆ ಎಷ್ಟು ದಿವಸ ರೋಡ್ ನಡೀತದೆ ನೋಡಿ। ಮಾಡಿ 4 ತಿಂಗಳಲ್ಲೇ ಈ ಕೆಲಸ ಆಗ್ತದೆ ಅಂದ್ರೆ ಮತ್ತೆ ಬೇದಾಗ ಮಾಡಿಲ್ಲ। ಇದು ನೈಟ್ ಟೈಪ್ ಅಂತ ಕೆಲಸ ಮಾಡೋಕಿದ್ದಾರೆ ನಮಗೆ ಹೇಳಾರ್ದು, ನಮಗೆ ಹೇಳಾರ್ದು ಏನು ಕೆಲಸ ಮಾಡಬೇಡ್ರಿ ಅಂತಂದ್ರೆ ಅದು ರಾತ್ರಿ ಕೆಲಸ ಮಾಡಿದ್ದಾರೆ। ಮತ್ತೆ ಬಿಲ್ ಕ್ಲಿಯರ್ ಮಾಡಬೇಡ ಅಂತಂದ್ಮೇಲೆ ಅವರು ಬಿಲ್ ಕ್ಲಿಯರ್ ಮಾಡ್ತಾರೆ ಅಂತಂದ್ರೆ ಇದ್ದಾಗ ಗವರ್ಮೆಂಟ್ ಆಫೀಸರ್ಗಳು ಶಾಮಿಲ್ ಆರ ಅಂತಂದು ಗೊತ್ತಾಗ್ತದೆ। ನೀವೇ ನೋಡಿ ಇದು ಎಷ್ಟು 4 ತಿಂಗಳಲ್ಲಿ ಈ ತರ ಆದ್ರೆ ಹೇಗೆ। ಮತ್ತೆ ಅಪ್ಲಿಕೇಶನ್ ಕೊಟ್ಟಮೇಲೆ ನಮ್ಮ ಅಪ್ಲಿಕೇಶನ್ಗಳಿಗೆ ಏನು ವ್ಯಾಲ್ಯೂ ಇಲ್ಲ ಅಂತಂದಂಗೆ ಅದು ಅಂದ್ರೆ ಈ ಕೊಟ್ಟಮೇಲೂ ಅಧಿಕಾರಿಗಳಿಗೆ ಈ ತರ ನಿರ್ಲಕ್ಷ್ಯ ಆದಂತಂದ್ರೆ ಇದ್ರ ಬಗ್ಗೆ ಏನಂತಂತ ಕೇಳ್ಬೇಕು।